ರೈತರಿಗೆ ನಾಡಿನ ಸಮಗ್ರ ಜನತೆಗೆ ವಿಜಯದಶಮಿಯ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ. ಈ ಸಮ ಇವತ್ತು ಮೈಸೂರಿಗೆ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ನಿನ್ನೆ ಚಾಮರಾಜನಗರ ಜಿಲ್ಲೆಗೆ ಭೇಟಿ ಮಾಡಿದೆ. ಹನ್ನೂರು ರೈತ ಸಂಪರ್ಕ ಕೇಂದ್ರ ಮತ್ತು ಬಿಳಿಗೆರೆ ರಂಗದ ಬೆಟ್ಟನೂ ಹೋಗಿದೆ. ಇವತ್ತು ಮೈಸೂರಲ್ಲಿ ಬಂದು ಕೃಷಿ ಅಧಿಕಾರಿಗಳ ಒಂದು ಸಭೆಯನ್ನು ಮಾಡಿದ್ದೇವೆ ಮತ್ತು ಈಗ CFTRIಗೂ ಕೂಡ ನಾನು ಭೇಟಿ ಮಾಡ್ತಾ ಇದ್ದೀವಿ. ಜೊತೆಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಾವು ಸೇರಿ ಮೈಸೂರಿನ ಅಗ್ರಿಕಲ್ಚರ್ ಬಗ್ಗೆ ಪ್ರಗತಿ ಬಗ್ಗೆ ಮತ್ತು ಇಲ್ಲಿ ಆಗಿದ್ದಂಥ ಗೊಬ್ಬರ ಕೊರತೆ ಏನಿದೆ ಗೊಬ್ಬರದ ಬಗ್ಗೆನೂ ಕೂಡ ಮೀಟಿಂಗ್ ಮಾಡಿದ್ವಿ. ಇವತ್ತು ಸ್ವಲ್ಪ ಕೊರತೆ ಕಂಡಿತ್ತು, ಆದರೆ ಈಗ ಇವತ್ತಿನ ದಿವಸ 450 ಮೆಟ್ರಿಕ್ ಟನ್ ಬಂದಿದೆ. ನಾಳೆ 500 ಟನ್ ಬರ್ತಾ ಇದೆ ಮೈಸೂರು ಜಿಲ್ಲೆಗೆ. 18ನೇ ತಾರೀಕು 1300 ಟನ್ ಬರ್ತಾ ಇದೆ. 21ನೇ ತಾರೀಕು 2900 ಮೆಟ್ರಿಕ್ ಟನ್ ಮೈಸೂರು ಜಿಲ್ಲೆಗೆ ಬರ್ತದೆ. ಅಲ್ಲಿಗೆ ಮೈಸೂರು ಜಿಲ್ಲೆಯ ರಸಗೊಬ್ಬರ ಯೂರಿಯಾ ಗೊಬ್ಬರದ ಬೇಡಿಕೆ ಏನಿತ್ತು ಅಷ್ಟು ಕೂಡ ಕೊರತೆ ನೀಗುತ್ತೆ, ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಮತ್ತು ಇಲ್ಲಿ ಮಳೆ ಬಗ್ಗೆ ವಿಚಾರಣೆ ಮಾಡಲಾಗಿ 89.896.2 ಹೆಕ್ಟೇರ್ ಭೂಮಿ ಇಲ್ಲಿ ಭತ್ತ ಮತ್ತು ಉಳಿದಂಥ ಬೆಳೆಗಳು ಸ್ವಲ್ಪ ನಾಶ ಆಗಿದ್ದಾವೆ. ಅದಕ್ಕೆ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ನಾವು ಸರ್ವೆ ಮಾಡಿ ಕೊಡಿ ಅಂತ ಹೇಳಿದ್ದೀವಿ. ಸರ್ವೆ ಮಾಡಿ ರಿಪೋರ್ಟನ್ನು ಕೂಡ ಜಿಲ್ಲಾಧಿಕಾರಿಗಳಿಗೆ ಕಳಿಸ್ಕೊಟ್ಟಿದ್ದಾರೆ. ಮತ್ತು 19-20ನೇ ಸಾಲಿನ ಇನ್ಶೂರೆನ್ಸ್ ತೊಗೊಂಡ್ರೆ 58 ಪ್ರಪೋಸಲ್ಸ್ ಹೋಗಿತ್ತು, ಅದಕ್ಕೆ 9.20 ಲಕ್ಷ ಕೋಟಿ 20 ಲಕ್ಷ ಹಣ ಬಿಡುಗಡೆ ಆಗಿದೆ. ಅಷ್ಟು ಬಿಟ್ಟರೆ ಸದ್ಯ ಉತ್ತರ ಕರ್ನಾಟಕಕ್ಕೆ ಕಂಪೇರ್ ಮಾಡಿದರೆ ಮೈಸೂರು ಜಿಲ್ಲೆಯಲ್ಲಿ ಮಳೆಯಿಂದ ಬೆಳೆ ಹಾನಿಯಾಗಿದ್ದು ಕಡಿಮೆ, ಆದಾಗ್ಯೂ ನಿಗಾ ವಹಿಸಬೇಕು ಅಂತೇಳಿ ಅಧಿಕಾರಿಗಳಿಗೆ ಸೂಕ್ತವಾದಂಥ ಸಲಹೆಗಳನ್ನು ಕೂಡ ಕೊಟ್ಟಿದ್ವಿ. ಹಾನಿಯಾಗ್ತಾ ಇದೆ. ಇವತ್ತು ಈಗಾಗಲೇ ಇವತ್ತಿನ ದಿವಸ ಬೆಳಗ್ಗೆ 36.57 ಕೋಟಿ ರೂಪಾಯಿ ಹಣವನ್ನು ಬೆಳೆ ಕಳೆದ ವರ್ಷದ ಒಂದು ಬೆಳೆ ಹಾನಿ ಏನಾಗಿತ್ತು ಅದಕ್ಕೆ ಬಿಡುಗಡೆ ಮಾಡಿದ್ದಾರೆ. ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿರೋ ಹಾಗೆ ಜಿಲ್ಲಾಧಿಕಾರಿಗಳ ಅಕೌಂಟ್ನಲ್ಲಿ 800 ಕೋಟಿ ರೂಪಾಯಿ SDRF ಅಮೌಂಟ್ ಇದೆ. ಎಲ್ಲೆಲ್ಲಿ ಬೆಳೆ ನಾಶ ಆಗ್ತದೆ ತಕ್ಷಣ ಜಿಲ್ಲಾಧಿಕಾರಿಗಳು ಅಲ್ಲಿ ಸರ್ವೆ ಮಾಡಿಸಿ ಅದು ಪರಿಹಾರವನ್ನು ಕೊಡಬೇಕು ಅಂತ ಆದೇಶವನ್ನು ನೀಡಿದ್ದಾರೆ. ಅದರ ಜೊತೆಗೆ ಗೋಡೆ ಬಿದ್ದರೆ ತಕ್ಷಣ ಆ ಗೋಡೆ ಮನೆ ಬಿದ್ದಂಥ ಮನೆಗೆ 5 ಲಕ್ಷ ರೂಪಾಯಿವರೆಗೂ ಕೊಡಬೇಕು ಅಂತ ಆದೇಶ ಮಾಡಿದ್ದಾರೆ. ಹಾಗಾಗಿ 800 ಕೋಟಿ ರೂಪಾಯಿ ಈಗಾಗಲೇ ಜಿಲ್ಲಾಧಿಕಾರಿಗಳ ಒಂದು ಅಕೌಂಟಲ್ಲೇ ಇದೆ. ಈ ಏನು ಫ್ಲಡ್ಡಿಂದ ಏನು ಡ್ಯಾಮೇಜ್ ಆಗ್ತದೆ ಕೂಡಲೇ ಪರಿಹಾರ ಕೊಡಲಿಕ್ಕೆ ಆದೇಶ ಮಾಡಿದೆ. ಪರಿಹಾರ ಕಾರ್ಯ ವಿಳಂಬ ಆಗೋದಿಲ್ಲ, ಆದರೆ ಕೆಲವು ದಾಖಲಾತಿಗಳನ್ನು ಕೊಡಬೇಕಾಗ್ತದೆ. ಈಗ ಯಾರೋ ಬಂದು ಮನೆ ಬಿತ್ತು ಅಂತ ಫೋಟೋ ಕೊಟ್ಟ ತಕ್ಷಣ ಅವನಿಗೆ ಕೊಟ್ಬಿಟ್ರೆ ಆ ಮನೆ ಯಾರ ಹೆಸರಲ್ಲೇ ಇರ್ತದೆ ಏನು ಅನ್ನೋ ಸ್ವಲ್ಪ ದಾಖಲಾತಿಗಳು ತೊಗೊಂಬರ್ಬೇಕಾಗ್ತದೆ. ಆ ರೀತಿ ದಾಖಲಾತಿಗಳು ಒದಗಿಸೋದ್ರಲ್ಲಿ ಹೆಚ್ಚು ಕಡಿಮೆ ಆಗಿರ್ತದೆ ಹೊರತು ಕೊಡಬಾರ್ದು ಅನ್ನೋಂಥ ಉದ್ದೇಶ ಇರೋದಿಲ್ಲ. ಅದನ್ನು ಪರಿಶೀಲನೆ ಮಾಡಿ ಕೊಡಲಿಕ್ಕೆ ಆದೇಶ ಕೊಟ್ಟಿದೆ. ಇನ್ನು ಸರ್ವೆ ನಡೀತಾ ಇದೆ, ಈಗ ಒಂದು ವಾರದಿಂದ ಸತತವಾಗಿ ಮಳೆ ಬೀಳ್ತಾ ಇದೆ. ಇದುವರೆಗೂ ಸಂಪೂರ್ಣವಾದಂಥ ಫಿಗರ್ ನಮಗೆ ಸಿಕ್ಕಿಲ್ಲ. ಈಗ ಅದು ಸಂಪೂರ್ಣವಾಗಿ ಅಸೆಸ್ ಮಾಡೋಕ್ಕೆ ಹೇಳಿದ್ದೀವಿ. ರೆವಿನ್ಯೂ ಇಲಾಖೆಯವರು ಮತ್ತು ಕೃಷಿ ಇಲಾಖೆಯವರು ಎಲ್ಲರೂ ಸೇರಿ ಅದು ಸರ್ವೆ ಮಾಡ್ತಾ ಇದ್ದಾರೆ. ಇನ್ನೂ ಸಂಪೂರ್ಣ ಮಾಹಿತಿ ಸಿಕ್ಕಿಲ್ಲ ನಮಗೆ. ನಾಟಿ ಮಾಡೋ ಮಾಡೋದಿಲ್ಲ, ನಾಟಿ ಆದಮೇಲೆ ಬೆಳೆ ಸಮೀಕ್ಷೆ ಮಾಡ್ತೀವಿ ನಾವು. ಬೆಳೆ ಸಮೀಕ್ಷೆ 99.2 ಪಾಯಿಂಟ್ ಸರ್ವೆ ಆಗಿದೆ. ಕ್ರಾಪ್ ಸರ್ವೆ ಈ ವರ್ಷ ನಾವೇನು ಮಾಡಿದ್ವಿ, ಕಳೆದ ಸಾರಿ ನಮ್ಮ ಸಚಿವರೇ ಹೋಗಿ ಹೊಲದಲ್ಲಿ ನಿಂತ್ಕೊಂಡು ನಾವು August 15ರಿಂದ ಏನು ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಟೈಮ್ ರೈತರ ಕೈಗೆ ಮೊಬೈಲನ್ನು ಕೊಟ್ಟು ಅವ್ರ ಕಡೆಯಿಂದ ಬೆಳೆ ಸಮೀಕ್ಷೆ ಮಾಡಿದ್ದು. ಇವತ್ತು 2 ಕೋಟಿ 9 ಲಕ್ಷ ಪ್ಲಾಟ್ಗಳಲ್ಲಿ ಸರ್ವೆ ಆಗಿದೆ. 1 ಲಕ್ಷ ಮಾತ್ರ ಬಾಕಿ ಇದೆ.